ಹಲೋ ಗೈಸ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೆಟ್ರೋ ಎಕ್ಸಾಡಸ್ ಮೋಡ್ ಬಗ್ಗೆ ತಿಳಿಸ್ಕೊಂಕೊಡ್ತಾ ಇದ್ದೀನಿ. ಸೊ ಗೈಸ್, ಈ ಮೋಡ್ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈ ಮೋಡ್ ಬಂದುಬಿಟ್ಟು ನಿಮಗೆ ನೆಕ್ಸ್ಟ್ ಸೀಸನ್ ಲಾಂಚ್ ಆಗ್ತಿದೆ, ಅಂದರೆ ಸೀಸನ್ 16 ನಿಮಗೆ ಈ ಮೋಡ್ ಸಿಗುತ್ತೆ. ಈ ಮೋಡ್ ಬಗ್ಗೆ ನೀವೇನಾದರೂ ತಿಳ್ಕೊಬೇಕಂದ್ರೆ ವಿಡಿಯೋನ ಎಂಡ್ ಗಂಟ ನೋಡಿ. ಅದ್ರ ಜೊತೆಗೆ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಏನಾದರೂ ಹೊಸೊಬ್ಬರಾಗಿದ್ದರೆ, ಆ್ಯಂಡ್ ವಿಡಿಯೋನ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸೊ ಗೈಸ್, ಇವಾಗ ಅಲ್ಲಿ ನೋಡ್ಬೋದಲ್ಲಿ ನೀವು ಟ್ಯಾಪ್ ಟು ಸ್ಟಾರ್ಟ್ ಅಂತ ಒಂದು ಐಕಾನ್ ಕಾಣಿಸ್ತಿದೆ. ಆ ಟ್ಯಾಪ್ ಟು ಸ್ಟಾರ್ಟ್ ಐಕಾನ್ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಮೆಟ್ರೋ ಎಕ್ಸಾಡಸ್ ಮೋಡ್ಗೆ ಕರ್ಕೊಂಡೋಗುತ್ತೆ. ಸೊ ಗೈಸ್, ಈ ಮೆಟ್ರೋ ಎಕ್ಸಾಡಸ್ ಮೋಡ್ ಬಂದುಬಿಟ್ಟು ಬೇಸಿಕಲಿ ಒಂದು ಗೇಮ್ ಒಳಗಡೆನೇ ಗೇಮ್ ಅಂತಲೇ ಅನ್ಬೋದು, ಅಂದರೆ ಚಿಕ್ಕ ಗೇಮ್ ಅಂತಲೇ ಅನ್ಬೋದು. ಆದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಈ ಗೇಮು. ನೀವೇನಾದರೂ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರೆ ಅದ್ರ ಜೊತೆಗೆ ಇದ್ರೊಳಗಡೆ ಇರೋ ಫೀಚರ್ಸ್ ಮಾತ್ರ ತುಂಬಾ ಅಂದರೆ ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು. ಸೊ ಗೈಸ್, ಇವಾಗ ನೋಡ್ಬೋದಲ್ಲಿ ನಾನು ಮೆಟ್ರೋ ಎಕ್ಸಾಡಸ್ ಮೋಡ್ನ ಸ್ಟಾರ್ಟ್ ಮಾಡಿದೆ. ಅವಾಗ ನಿಮಗೆ ಗನ್ಸ್ನ ನೀವು ಎಕ್ಯುಪೈ ಮಾಡ್ಕೊಂಡು ಇಟ್ಕೋಬೇಕು ಮುಂಚೆನೆ. ಅಂದರೆ ಇವಾಗ ನಿಮಗೆ ಸ್ಟಾರ್ಟಿಂಗ್ ಒಂದು UMP ಕೊಟ್ಟಿರ್ತಾರೆ, ಅದು ಬಿಟ್ಟರೆ ಬೇರೆ ಗನ್ ಯಾವುದು ಕೊಟ್ಟಿರಲ್ಲ. ನೀವು ಮ್ಯಾಚ್ನ ಆಟ ಆಡ್ಬಿಟ್ಟು ಅಲ್ಲಿರೋ ಮಾನ್ಸ್ಟರ್ಸ್ನ ಹೊಡಿಬೇಕು, ಅದ್ರ ಜೊತೆಗೆ ಪ್ಲೇಯರ್ಸ್ನೂ ಕೂಡ ಹೊಡಿಬೇಕು. ಆ ಪ್ಲೇಯರ್ಸ್ನೆಲ್ಲ ಹೊಡೆದಾದ್ಮೇಲೆ ನಿಮಗೆ ಪಾಯಿಂಟ್ಸು ಅಥವಾ ಲೆವೆಲ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಗೈಸ್, ಆ ಲೆವೆಲ್ಸ್ ಇನ್ಕ್ರೀಸ್ ಆಗುತ್ತೆ ಗೊತ್ತಾ, ಆ ಲೆವೆಲ್ಸಿಂದ ನೀವು ಅಂದರೆ ಪಾಯಿಂಟ್ಸ್ ನೋಡ್ಬೋದಲ್ಲಿ ಮೆಟ್ರೋ ಕ್ಯಾಶ್ ಅಂತ ಇದೆ. ಈ ಮೆಟ್ರೋ ಕ್ಯಾಶಿಂದ ನೀವು ಗನ್ಸ್ನ ಪರ್ಚೇಸ್ ಮಾಡ್ಬೋದು, ಅಂದರೆ ಸ್ಕಾರ್ LAW ನಿಮ್ಗೆ ಯಾವ ಗನ್ ಬೇಕೋ ಎಲ್ಲ ಪರ್ಚೇಸ್ ಮಾಡಿಕೊಂಡು ನೀವು ಮ್ಯಾಚಿಗೆ ಎಂಟರ್ ಆಗ್ಬೋದು. ಅಂದರೆ ಬೇಸಿಕಲಿ ಒಂದು TDM ಲೋಡ್ ಔಟ್ ಹೆಂಗಿರುತ್ತೋ ಅದೇ ರೀತಿ ನಿಮಗೆ ಈ ಮೋಡ್ ಅಂತಲೂ ಅನ್ಬೋದು. ಆ್ಯಂಡ್ ಇವಾಗ ನಾನು ಮ್ಯಾಚಲ್ಲಿ ಎಂಟರ್ ಆಗ್ಬಿಟ್ಟು ಕೂಡ ತೋರಿಸ್ತೀನಿ. ಆದರೆ ಇಲ್ಲಿ ಫುಲ್ಲು ಚೈನೀಸಲ್ಲಿ ಬರ್ತಿದೆ, ನನಗೂ ಕೂಡ ಅಷ್ಟೊಂದು ಅರ್ಥ ಆಗಿಲ್ಲ. ಆ್ಯಂಡ್ ಗ್ಲೋಬಲರ್ಸನಲ್ಲಿ ಬಂದಮೇಲೆ ನಿಮಗೆ ಮತ್ತೆ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಮಾಡ್ತೀನಿ. ಸೊ ಗೈಸ್, ಇವಾಗ ಈ ಮೋಡ್ನ ಸ್ಟಾರ್ಟ್ ಮಾಡಿದೆ. ಸೊ ಗೈಸ್, ಈ ಮೋಡ್ಗೆ ನನಗೂ ಅಷ್ಟೊಂದು ಗೊತ್ತಿರಲಿಲ್ಲ, ಯಾಕಂದರೆ ಎಲ್ಲ ಚೈನೀಸಲ್ಲಿ ಬರೆದಿತ್ತು. ಸೊ ಗೈಸ್, ಇವಾಗ ಈ ಮೋಡ್ನ ಸ್ಟಾರ್ಟ್ ಮಾಡಿದಾಗ ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ನೋಡೋಣ ಅಂತ ಅಂದ್ಕೊಂಡೆ. ಆಮೇಲೆ ಈ ಮ್ಯಾಪ್ನ ಓಪನ್ ಮಾಡಿದಾಗ ಅಲ್ಲಿ ಬಾಸ್ ಅಂತ ಒಂದು ಮಾರ್ಕ್ ಇತ್ತು. ಸೊ ಗೈಸ್, ಆ ಜಾಗಕ್ಕೆ ಹೋದರೆ ಯಾವುದಾದ್ರೂ ಒಂದು ಮಾನ್ಸ್ಟರ್ ಇರ್ತಾನೆ ಅಥವಾ ಯಾರಾದರೂ ಒಂದು ಪ್ಲೇಯರ್ ಇರ್ತಾನೆ, ಅವನ್ನ ಹೊಡಿಬೇಕು ಅಂದ್ಕೊಂಡೆ. ಸೊ ಗೈಸ್, ಅದೇ ರೀತಿ ಹೋದಾಗ ಅಲ್ಲೇ ಒಬ್ಬ ಪ್ಲೇಯರ್ ಸಿಗ್ದ. ಸೊ ಗೈಸ್, ಅವನ್ನ ಹೊಡಿಯೋಣ ಅಂತ ಟ್ರೈ ಮಾಡಿದೆ, ಆದರೆ ಫುಲ್ಲು ಎಲ್ತ್ ಬಾರ್ ತುಂಬಾ ದೊಡ್ಡದಿತ್ತು ಒಂದು. ಸೊ ಗೈಸ್, ನಾನು ಒಬ್ಬನ ಕೈಯಲ್ಲೇ ಹೊಡಿಯೋಕ್ಕಾಗಲಿಲ್ಲ, ನಮ್ಮ ಟೀಮ್ಮೇಟ್ಸ್ ಎಲ್ಲ ಬಂದರು, ಆಮೇಲೆ ಅವರು ಕೂಡ ಹೊಡೆದ್ರು, ಅವರು ನಾಕೌಟ್ ಆದರು, ನಾನು ಕೂಡ ನಾಕೌಟ್ ಆದೆ, ನಾನು ರಿವೈವ್ ಮಾಡ್ಕೊಂಡ್ರು ಅವರು. ಆಮೇಲೆ ಈ ಬಾಸ್ನ ಕಂಪ್ಲೀಟಾಗಿ ಹೊಡೆದ್ಬಿಟ್ವಿ. ಸೊ ಗೈಸ್, ಈ ಬಾಸ್ ಫೀಚರ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಆದರೆ ನೆಕ್ಸ್ಟ್ ಫೀಚರ್ ನೋಡೋಣ ಬನ್ನಿ ಇವಾಗ. ಸೊ ಗೈಸ್, ಅವಾಗಲೇ ಹೇಳ್ದಂಗೆ ಆ ಬಾಸ್ನ ಹೊಡೆದ್ಬಿಟ್ಟು ಬಂದೆ ಈ ಜಾಗಕ್ಕೆ. ಸುಮಿಸಿ, ಇದು ಒಂದು ಏರ್ ಡ್ರಾಪ್ ಥರ ಬಿದ್ದಿತ್ತು. ನನಗೆ ನಿಜವಾಗ್ಲೂ ಹೇಳ್ತೀನಿ, ಇದೇನು ಕೆಲಸ ಮಾಡುತ್ತೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಹೋದೆ ಅಲ್ಲಿ, ಹೋಗಿದ ತಕ್ಷಣ ಅಲ್ಲೊಂದು ಐಕಾನ್ ಬರ್ತಿತ್ತು ಎಕ್ಸಿಟ್ ಅಂತ. ಸೊ ಗೈಸ್, ಆ ಐಕಾನ್ ಮೇಲೆ ಕ್ಲಿಕ್ ಮಾಡಿದೆ. ನಾವು ಚಿಕನ್ ಡಿನರ್ ಹೊಡೆದಿರೋ ರೇಂಜಲ್ಲಿ ಬಿಲ್ಡಪ್ ಕೊಟ್ಬಿಡ್ತು. ಸೊ ಗೈಸ್, ಅಂದರೆ ಇದೊಂದು ಸರ್ವೈವಲ್ ಮೋಡ್ ಅಂತ ಅರ್ಥ ಮಾಡ್ಕೊಳ್ಳಿ, ಮೆಟ್ರೋ ಎಕ್ಸಾಡಸ್ ಮೋಡ್ ಬಂದುಬಿಟ್ಟು. ಸೊ ಗೈಸ್, ಅಲ್ಲಿ ನೋಡ್ಬೋದಲ್ಲಿ ರಿಟರ್ನಿಂಗ್ ಅಂತ ತೋರಿಸ್ತಿದೆ. ಸೊ ಗೈಸ್, ಅದ್ರ ಮೇಲೆ ಕ್ಲಿಕ್ ಮಾಡಿದೆ, ರಿಟರ್ನ್ ಆಯಿತು. ಆಮೇಲೆ ನೋಡ್ಬೋದಲ್ಲಿ ಕಂಟಿನ್ಯೂ ಅಂತ ಇತ್ತು. ಸೊ ಗೈಸ್, ಇದೇನು ಇಲ್ಲ, ಜಸ್ಟ್ ಎಕ್ಸಿಟ್ ಆಗೋದು, ಒಂದು ಸರ್ವೈವಲ್ ಮೋಡ್ ಅಂತ ಅಂದ್ಕೊಳ್ಳಿ ಇದನ್ನು. ಆ್ಯಂಡ್ ಇವಾಗ ನೆಕ್ಸ್ಟ್ ಫೀಚರ್ ಇದಂತೂ ನನಗೆ ತುಂಬಾ ಅಂದರೆ ತುಂಬ ಇಷ್ಟ ಆಯಿತು. ಡ್ರ್ಯಾಗನ್ ಬಂದುಬಿಡ್ತು, ನಾನು ಓಡಾಡ್ಕೊಂಡು ಹೋಗ್ತಿದ್ದೆ. ಸೊ ಗೈಸ್, ಸಡನ್ನಾಗಿ ಇಲ್ಲಿ ಡ್ರ್ಯಾಗನ್ ಬಂದುಬಿಡ್ತು, ಸೌಂಡ್ ಗಿಂಡೆಲ್ಲ ಮಾಡ್ತಿತ್ತದು. ಇವಾಗ ಈ ಡ್ರ್ಯಾಗನ್ ಏನು ಅಂತ ಕೂಡ ನೋಡಿದೆ. ಸೊ ಗೈಸ್, ಈ ಡ್ರ್ಯಾಗನ್ ನಾವಂತೂ ಹೊಡೆಯೋಕ್ಕಾಗಲ್ಲ, ಅದು ಕೂಡ ನಮಗೇನು ಹೊಡಿತಿರ್ಲಿಲ್ಲ, ಅದಕ್ಕೆ ಪಾಪ ಅಂತ ನಾನು ಕೂಡ ಬಿಟ್ಬಿಟ್ಟೆ. ಸೊ ಗೈಸ್, ನೋಡ್ಬೋದಲ್ಲಿ ಎಷ್ಟು ರಿಯಲಿಸ್ಟಿಕ್ ಆಗಿ ಮಾಡಿದಾರೆ ಅಂತ. ಲೈಕ್ ತುಂಬಾ ಅಂದರೆ ತುಂಬ ನನಗೆ ಈ ಫೀಚರ್ ಇಷ್ಟ ಆಯಿತು. ಏನಂತ ಕಿಟ್ಟಿದಾರೆ ಅಂತ ಡ್ರ್ಯಾಗನ್ ಗೊತ್ತಿಲ್ಲ, ಬೀಟಾ ವರ್ಷನ್ ಅಲ್ವಾ ಅವನನ್ನು ಬಗ್ಸ್ ಇರ್ತವೆ. ಆದರೆ ಈ ಡ್ರ್ಯಾಗನ್ ನಮಗೆ ಅಟ್ಯಾಕ್ ಮಾಡುತ್ತೋ ಏನು ಅಂತ ಗೊತ್ತಾಗಲಿಲ್ಲ. ನೋಡೋಣ ಗ್ಲೋಬಲರ್ಸ್ ಚೆನ್ನಾಗಿ ಬಿಟ್ಟಾಗ ಯಾವ ರೀತಿ ಈ ಡ್ರ್ಯಾಗನ್ ಕೆಲಸ ಮಾಡುತ್ತೆ ಅಂತ. ಸೊ ಗೈಸ್, ಇನ್ನೊಂದು ಫೀಚರ್ ಬಗ್ಗೆ ಹೇಳಲೇಬೇಕು, ಈ ಟ್ರೈನ್ ಫೀಚರ್ ಮಾತ್ರ ನಾನು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಸೊ ಗೈಸ್, ಬೀಟಾ ವರ್ಷನ್ ಆಟಾಡಬೇಕಾದ್ರೆ ನನಗೆ ಫಸ್ಟ್ ಟೈಮ್ ಯಾರೋ ಒಬ್ಬರು ಕನ್ನಡದವ್ರು ಸಿಕ್ಕಿದ್ದಾರೆ. ಅದರಲ್ಲೂ ನಾನು 21 ನಿಮಿಷ ಮ್ಯಾಚ್ ಮೇಕಿಂಗ್ ತೊಗೊಂಡಿದೆ, ಅದೇಂತಕ್ಕಂತ ಗೊತ್ತಿಲ್ಲ. 21 ನಿಮಿಷದ ಆದಮೇಲೆ ಯಾರೋ ಒಬ್ಬರು ಸಿಕ್ಕಿದ್ರು, ಅಂದರೆ 100 ಪ್ಲೇಯರ್ಸ್ ಆದರು 21 ನಿಮಿಷ ಆದಮೇಲೆ ಸ್ಟಾರ್ಟ್ ಆಯಿತು ಮ್ಯಾಚು. ಆಮೇಲೆ ಬೇರೆ ಫೀಚರ್ಸ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಾಗ ಈ ಟ್ರೈನ್ ಫೀಚರ್ ಬಗ್ಗೆ ಗೊತ್ತಾಯಿತು. ಸೊ ಗೈಸ್, ಈ ಟ್ರೈನ್ ಫೀಚರ್ ನೋಡ್ಬೋದಲ್ಲಿ ಯಾವ ರೀತಿ ಇದೆ ಅಂತ. ಅಂದರೆ ಒಂದು ಅಂಡರ್ಗ್ರೌಂಡ್ ಪ್ಯಾಸೇಜ್ ಅಂತಲೇ ಅನ್ಬೋದು. ಮೇಲ್ಗಡೆ ಏನಾದರೂ ತುಂಬಾ ಪ್ಲೇಯರ್ಸ್ ಇದ್ದಾರೆ ಅಥವಾ ಏನಾದರೂ ಡ್ರ್ಯಾಗನ್ಸ್ ಇದೆ ಅಂದರೆ ಏನು ಬಗ್ಗೆ ಗೊತ್ತಿಲ್ಲ ಡ್ರ್ಯಾಗನ್ಸ್ ಬಗ್ಗೆ. ಆದರೆ ತುಂಬಾ ಜನ ಇದ್ದಾರೆ ಅನ್ಬೇಕಾರೆ ಅಲ್ಲಿ ನೀವು ಈ ಟ್ರೈನ್ ಫೀಚರ್ನ ಯೂಸ್ ಮಾಡಿಕೊಂಡು ನೀವು ಹೋಗ್ಬೋದು ಮುಂದೆಗಡೆ. ಸೊ ಈ ಟ್ರೈನ್ ಫೀಚರ್ ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೋಡ್ಬೋದಲ್ಲಿ ಯಾವ ರೀತಿ ಟ್ರೈನ್ ಹೋಗ್ತಿದೆ ಅಂತ. ಸೊ ಗೈಸ್, ಆಮೇಲೆ ಈ ಮೋಡಲ್ಲಿ ನಿಮಗೆ ತುಂಬಾ ಅಂದರೆ ತುಂಬ ಕ್ರೆಡಿಟ್ ಸಿಗ್ತಾ ಇರುತ್ತೆ. ಅದ್ರ ಜೊತೆಗೆ ವಿಚಿತ್ರ ಐಟಮ್ಸು ನಿಮಗೆ ರ್ಯಾಂಡಮ್ ಆಗಿ ಸ್ಪಾನ್ ಆಗ್ತಾ ಇರುತ್ತೆ, ಅದು ಕೂಡ ನಿಮಗೆ ಎಲ್ಲ ಸಿಗ್ತಿರುತ್ತೆ. ಆ ಐಟಮ್ಸಿಂದ ಏನು ಮಾಡಬೇಕಂತ ನಿಮಗಂತೂ ಗೊತ್ತಾಗಲ್ಲ. ಬೀಟಾ ವರ್ಷನಲ್ಲಿ ತುಂಬಾ ಗ್ಲಿಚಸ್ ಇದೆ. ಅದ್ರ ಜೊತೆಗೆ ನೀವೇನಾದರೂ ಬೀಟಾ ವರ್ಷನ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಆ್ಯಂಡ್ ಇವಾಗ ಈ ಗೇಮಲ್ಲಿ ಯಾವ್ಯಾವ ಐಟಮ್ಸ್ ಇದೆಯೋ ಅದರದ್ದೆಲ್ಲ ಇಮೇಜಸ್ ಇಲ್ಲಿದೆ, ನೀವು ನೋಡ್ಕೊಬೋದು. ಏನಾದರೂ ಐಡಿಯಾ ಬಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನೀವೇನಾದರೂ ಬೀಟಾ ವರ್ಷನ್ ಆಡಬೇಕಂದ್ರೆ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಸೊ ಗೈಸ್, ನೋಡ್ಬೋದು ಯಾವ ರೀತಿ ಇರುತ್ತಂತ. ಎಲ್ಲ ಐಟಮ್ಸ್ನು ಕೂಡ ಒಂದ್ಸರಿ ನೋಡ್ಕೊಳ್ಳಿ. ಆ್ಯಂಡ್ ಬಾಬಾಯ್ ಮೀಟ್ ಯು ವಿತ್ ಎ ಬ್ರ್ಯಾಂಡ್ ನ್ಯೂ ವಿಡಿಯೋ. ಅಂಟಿಲ್ ದೆನ್, ಕೀಪ್ ಲೈಕ್ ಪಬ್ಜಿ.